ಶಂಕಿತ ಉಗ್ರನ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ ಏನಾಯ್ತು ಗೊತ್ತಾಗ್ತಾ ಇಲ್ಲ ಜುನೈದ್ ಮಾಡಿರೋದೆಲ್ಲ ಆತನೇ ಬ್ರೈನ್ ವಾಶ್ ಮಾಡಿರಬೇಕು ಅಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ ನನ್ನ ಪತಿ ಮಗ ಅಂತದೇನು ತಪ್ಪು ಮಾಡಿಲ್ಲ ಎರಡು ಕೇಸ್ ಇತ್ತು 2017 ರ ನಂತರ ಎರಡು ಕೇಸ್ಗಳಲ್ಲಿ ಇತ್ತು ಅಂತ ಹೇಳಿ ಖುದ್ದು ಅವರೇ ಮಾಹಿತಿ ಕೊಟ್ಟಿದ್ದಾರೆ ಆದ್ರೆ ಕಣ್ಣೀರು ಹಾಕ್ತಿದ್ದಾರೆ ನಮಗಿದೇನು ಗೊತ್ತಿಲ್ಲ ಏನು ಆಗ್ತಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ ಎಲ್ಲವೂ ಕೂಡ ಜುನೈದೇ ಮಾಡಿದ್ದು ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನ್ಯೂಸ್ ಫಸ್ಟ್ ಗೆ ಮನೆ ಮಾಲೀಕರು ಕೂಡ ಗೋಳಾಡ್ತಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದು ಮನೆ ಬಾಡಿಗೆಗೆ ಬೇಕು ಅಂತ ಕೇಳಿದ್ರು ನಾನು ಮಾನವೀಯತೆ ಆದರದ ಮೇಲೆ ಮನೆಯನ್ನ ಬಾಡಿಗೆ ಕೊಟ್ಟ್ವಿ ಆದರೆ ಈ ರೀತಿಯಾಗಿ ಇವರು ಮಾಡ್ತಾರೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ ಅಂತ ಹೇಳಿ ಮನೆ ಮಾಲೀಕರು ಗೋಳಾಡ್ತಾ ಇದ್ದರೆ ಅಂತ ಪತ್ನಿ ಇವತ್ತು ಮನೆ ಖಾಲಿ ಮಾಡಬೇಕು ಖಾಲಿ ಮಾಡ್ತಾ ಇದ್ದೀವಿ ಈ ಮನೆಯಲ್ಲಿ ಯಾರು ಬರ್ತಾ ಇರಲಿಲ್ಲ ಅಂತ ಹೇಳಿ ಅವರ ಮಾತನ್ನ ಆಡಿದ್ದಾರೆ ನ್ಯೂಸ್ ಫಸ್ಟ್ ನ ಮೂಲಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಜುನೈದ್ ಮಾಡಿದ್ದು ಸೈಯದ್ ಪತ್ನಿ ಕೊಟ್ಟಿರುವಂತ ಹೇಳಿಕೆ ಇದು ಇಲ್ಲಿ ಯಾರು ಬರ್ತಾ ಇರಲಿಲ್ಲ ಇಲ್ಲಿ ಯಾವುದೇ ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡಿಲ್ಲ ಇದೇ ರೋಡ್ ನಲ್ಲಿ ಮುಂದೆ ಜುನೈದ್ ಮನೆ ಇದೆ ಆ ಜುನೈದ್ ಮನೆಯಲ್ಲೇ ಎಲ್ಲ ಇದ್ದಿದ್ದು ಜುನೈದ್ ಮನೆಯಲ್ಲಿ ಎಲ್ಲವೂ ಕೂಡ ನಡೆಯತಾ ಇತ್ತು ಅಂತ ಹೇಳಿ ಪತ್ನಿ ಮಾತುಗಳನ್ನು ಆಡಿದ್ದಾರೆ ನನ್ನ ಪತಿ ಸೈಯದ್ ವಿರುದ್ಧ ಆರೋಪ ಕೇಳಿ ಬಂದಿದೆ ಈ ಹಿಂದೆ ಎರಡು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಹೌದು ಆದರೆ ಜುನೈದ್ ಕೃತ್ಯಕ್ಕೆ ನನ್ನ ಪತಿ ಮೇಲೆ ಆರೋಪ ಕೇಳಿ ಬಂದಿದೆ ನನ್ನ ಪತಿಯನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಉಮರ್ ಗೊತ್ತಿಲ್ಲ ಜುನೈದ್ ಗೊತ್ತು ಅಷ್ಟೇ ಅಂತ ಹೇಳಿ ಈಗ ಪತ್ನಿ ಸೈಯದ್ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಂಕಿತ ಉಗ್ರ ಸೈಯದ್ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವೀಗ ಮನೆ ಖಾಲಿ ಮಾಡಬೇಕು ಆ ಸ್ಥಿತಿ ಬಂದುಬಿಟ್ಟಿದೆ ಮನೆ ಖಾಲಿ ಮಾಡ್ತಾ ಇದೀವಿ ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಡ್ತಿದ್ದಾರೆ ಆದರೆ ಈಗ ಮನೆ ಬಾಡಿಗೆ ಕೊಟ್ಟಂತ ಮನೆ ಮಾಲೀಕರು ಎಲ್ಲರೂ ಕೂಡ ಈಗ ನೋವು ತಿನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಲ್ಲ ಇದೇ ಮನೆಯಲ್ಲಿ 2 ತಿಂಗಳ ಹಿಂದೆ ಬಾಡಿಗೆಗೆ ಬಂದಿದ್ರು ಅವರು 2 ತಿಂಗಳ ಹಿಂದೆ ಇದೇ ರಸ್ತೆಯಲ್ಲಿ ಜುನೈದ್ ಮನೆ ಕೂಡ ಇದೆ ಅಂತ ಸೈಯದ್ ಪತ್ನಿ ಮಾಹಿತಿಯನ್ನ ಕೊಡ್ತಾ ಇದ್ರು ಎಲ್ಲವೂ ಕೂಡ ಜುನೈದ್ ದೇ ಕೃತ್ಯ ಜುನೈದ್ ಕೃತ್ಯದಿಂದಾಗಿ ನನ್ನ ಪತಿ ಕೂಡ ಅವಶ್ಯಕ ಪಡೆದುಕೊಂಡಿದ್ದಾರೆ ಸಿಸಿಬಿ ಪೊಲೀಸರು ಉಮರ್ ಗೊತ್ತಿಲ್ಲ ಆದರೆ ಜುನೈದ್ ಗೊತ್ತು ಈ ಹಿಂದೆ ಎರಡು ಪ್ರಕರಣಗಳು ಇದ್ದಿದ್ದು ಗೊತ್ತು ಆದರೆ ಅವರು ಸ್ಟೇಷನ್ಗೆ ಹೋಗ್ತಾ ಇದ್ರೆ ಇಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಹೇಳಿ ಸೈಯದ್ ಪತ್ನಿ ನ್ಯೂಸ್ ಫಸ್ಟ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ